ಕಣ್ಣು ಮುಚ್ಚಿ ಮಲಗಿದ್ದ ಯುವಕನ ಸುತ್ತ ಮನೆಯ ಜನರೆಲ್ಲ ಕಾಯುತ್ತಾ ಕುಳಿತಿದ್ರು. ಕಣ್ಣು ಬಿಟ್ಟ ಯುವಕನಿಗೆ ಆಶ್ಚರ್ಯ, ಇವರೆಲ್ಲ ಯಾಕೆ ಹೀಗೆ ನನ್ನ ಸುತ್ತ ಇದ್ದಾರೆ ಎಂದು. ಅವನು ಮಾತನಾಡಲು ಹೋದರೆ ಮಾತನಾಡಬೇಡ, ಈಗ ಮಾತ್ರವಲ್ಲ ಇನ್ನೆಂದಿಗೂ ಹೆಚ್ಚು ಮಾತನಾಡಬೇಡ ಎಂದು ಅವನನ್ನು ತಡೆಯುತ್ತಾರೆ. ಯುವಕನಿಗೆ ಏನಾಗುತ್ತಿದೆ ಎಂದು ಅರ್ಥವಾಗಲಿಲ್ಲ. ಅಲ್ಲಿದ್ದ ವೈದ್ಯರು ಅವನಿಗೆ ವಿವರಿಸಿದ್ರು, ನಿನಗೆ ಕ್ಷಯ ಹೆಚ್ಚಾಗಿ ನಿನ್ನ ಶ್ವಾಸಕೋಶಗಳಿಗೂ ಅದು ಹರಡಿ ಹೋಗಿದೆ, ಶ್ವಾಸಕೋಶದ ಒಂದು ಭಾಗವನ್ನೇ ಆಪರೇಷನ್ ಮಾಡಿ ತೆಗೆಯಬೇಕು ಅಂತಾರೆ. ಮನೆಯ ಜನರಲ್ಲಿ ಕಣ್ಣೀರು, ಯುವಕನಿಗೂ ನೋವಾಗುತ್ತೆ. ನಿನಗೆ ಇನ್ನು ಒಂದು ಆಘಾತವಿದೆ, ಇನ್ನು ಮುಂದೆ ನೀನು ಜೋರಾಗಿ ಮಾತನಾಡಲು ಬಾರದು ಎಂದು ಡಾಕ್ಟರ್ ಹೇಳ್ತಾರೆ. ಆ ಯುವಕ ಆಗಷ್ಟೇ ಹಿಂದೂಸ್ತಾನಿ ಸಂಗೀತಗಾರನಾಗಿ ಹೆಸರು ಮಾಡುತ್ತಿದ್ದ, ಹುಟ್ಟುತ್ತಲೇ ತನ್ನೊಂದಿಗೆ ಹಾಡಿನ ಮಾಂತ್ರಿಕತೆ ಹಿಡಿದೇ ಬಂದಿದ್ದ. ಅವನ ಕಂಠದಲ್ಲಿ ಗಂಧರ್ವರೇ ಕುಳಿತಿದ್ದಾರೆ ಎಂದು ಜನ ಮಾತಾಡಿಕೊಳ್ತಾ ಇದ್ರು. ಅವನ ಹಾಡಿನ ಮೋಡಿಯಲ್ಲಿ ಜನ ತೇಲಿ ಹೋಗ್ತಾ ಇದ್ರು. ಆ ಯುವಕ ಡಾಕ್ಟರ್ ಅನ್ನು ಕೇಳ್ತಾನೆ, ಹಾಗಾದ್ರೆ ಇನ್ನು ಮುಂದೆ ನಾನು ಹಾಡಲಾರನೆ ಅಂತ. ಜೋರಾಗಿ ಮಾತೆ ಆಡಬೇಡ ಎಂದರೆ ಹಾಡುವುದು ಸಾಧ್ಯವೇ? ಶ್ವಾಸಕೋಶದ ಒಂದು ಭಾಗದಲ್ಲಿ ಉಸಿರಾಡುವುದಷ್ಟೇ ಸಾಧ್ಯ, ಇನ್ನು ಹಾಡುವುದು ಹೇಗೆ? ಅದು ನಿನ್ನ ಜೀವಕ್ಕೆ ಅಪಾಯ ತರಬಹುದು ಎಂದು ಡಾಕ್ಟರ್ ಹೇಳ್ತಾರೆ. ಆಗ ಆ ಯುವಕ ಹೇಳಿದ್ದು, ನಾನು ಸುಮ್ಮನೆ ಸಾಯಲು ಹುಟ್ಟಿ ಬಂದಿಲ್ಲ, ಸಾಧನೆಯ ಶಿಖರವನ್ನು ನನ್ನದಾಗಿಸಿಕೊಳ್ಳಬೇಕು. ಹಾಡನ್ನು ಹಾಡಲಾರದೆ ನಾನು ಬದುಕಲಾರೆ, ಅದಿಲ್ಲದಿದ್ದರೆ ನಾನು ಸತ್ತಂತೆಯೇ ಲೆಕ್ಕ ಅಂತಾನೆ. ಸಂಗೀತ ಜಗತ್ತು ಯಾರ ಹೆಸರನ್ನು ಅತ್ಯಂತ ಗೌರವದಿಂದ ನಡೆಸಿಕೊಳ್ಳುತ್ತದೋ ಆ ಮಹಾನ್ ಸಾಧಕರೇ ಪಂಡಿತ್ ಕುಮಾರ ಗಂಧರ್ವರ ಕಥೆ ಇದು. ಅವರು ತಮ್ಮ ಇಚ್ಛಾಶಕ್ತಿಯಿಂದ ತಮ್ಮ ನ್ಯೂನ್ಯತೆಯನ್ನು ದಾಟಿ ಇಳಿ ವಯಸ್ಸಿನವರೆಗೂ ಹಾಡುತ್ತಾ ಕಾಲ ಕಳೆದವರು. ಇಷ್ಟಕ್ಕೂ ಕಾರಣವಾಗಿದ್ದು ಅವರು, ನಾನು ಸುಮ್ಮನೆ ಸಾಯಲಿಕ್ಕೆ ಹುಟ್ಟಿಲ್ಲ ಎನ್ನುವ ನಂಬಿಕೆ. ಎಲ್ಲ ಜೀವಿಗಳಿಗೂ ಒಂದೊಂದು ಉದ್ದೇಶ ಇರುತ್ತೆ, ಅದನ್ನು ಪ್ರಕೃತಿ ನಿರ್ಧರಿಸುತ್ತೆ. ನಂಬಿಕೆ ಮಾತ್ರ ನಮ್ಮದೇ ಆಗಿರಬೇಕು, ಆಗ ಮಾತ್ರ ನಮಗೆ ಬೇಕಾದ ಹಾಗೆ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬಹುದು.